ಇದು ಅಸಂಭವ. ಶನಿ ಇಲ್ಲಿ ಇರಲು ಹೇಗೆ ಸಾಧ್ಯ? ಭದ್ರ, ನೀನು ನಿನ್ನ ಮಾತೆಗಾಗಿ ಮತ್ತು ಈ ಸಹೋದರನಿಗಾಗಿ ಇದನ್ನು ಮಾಡಲೇಬೇಕು ಭದ್ರ. ಇದು ಮೋಸ, ಇದು ಭ್ರಮಾಜಾಲ, ಇದು ಖಂಡಿತವಾಗಿಯೂ ಯಾವುದೋ ಮಾಯಾಜಾಲ. ಏಕೆಂದರೆ ಶನಿ ಸನ್ಯಾದೇವಿಯನ್ನು ಭದ್ರಾಳ ಮಾತೆ ಎಂದು ಯಾವತ್ತೂ ಸಂಬೋಧಿಸುವುದಿಲ್ಲ. ನೀನು ಈ ಎಲ್ಲ ಸರ್ಪಗಳ ಹಾಲಾಹಲವನ್ನು ಸಂಪೂರ್ಣವಾಗಿ ನಿನ್ನಲ್ಲಿ ಸಂಚಯಿಸಿಕೊಳ್ಳಬೇಕು. ನಾನು ನಿನ್ನನ್ನು ಆರೋಗ್ಯವಂತಳನ್ನಾಗಿ ಕಾಣಲು ಬಯಸುತ್ತೇನೆ ಭದ್ರ. ಇದು ಖಂಡಿತವಾಗಿಯೂ ಸನ್ಯಾದೇವಿಯ ಮಾಯಾಜಾಲ, ಸಂಶಯವೇ ಇಲ್ಲ. ಇದರ ಅರ್ಥ ಭದ್ರಾಳಿಂದ ಏನನ್ನೋ ಮಾಡಿಸುವುದಕ್ಕಾಗಿ ದೇವಿ ಸನ್ಯಾ ಮಾಯಾ ಶನಿಯನ್ನು ಸೃಷ್ಟಿಸಿದ್ದಾಳೆ. ಭದ್ರ, ಈಗ ನೀನು ಸಂಪೂರ್ಣವಾಗಿ ಆರೋಗ್ಯವಂತಳಾಗಿರುವೆ. ನೀನು ಇನ್ನು ವಿಷವನ್ನು ಹೀರುವುದನ್ನು ನಿಲ್ಲಿಸಬಹುದು. ಮಾತೆ, ನಾವಿನ್ನು ಹೊರಡೋಣವೇ? ನೀವಾಗಲೇ ಹೇಳಿದ್ದೀರಾ ಅಲ್ಲವೇ, ನಾವು ದೇವಲೋಕದ ಮೇಲೆ ದಾಳಿ ನಡೆಸಬೇಕೆಂದು. ಬೇಡ ಭದ್ರ, ಅದನ್ನು ನಾವು ಮಾಡಕೂಡದು ಎಂದು ಶನಿ ಹೇಳಿದ. ಅದು ಸರಿಯಲ್ಲವಂತೆ. ನಾನು ಎಂದಿಗೂ ಶನಿಯ ಮಾತನ್ನು ಮೀರುವುದಿಲ್ಲ. ಮಾತೆ, ನಾನು ಅಷ್ಟೇ. ಯಾವಾಗಲೂ ಸಹೋದರನ ಮಾತನ್ನೇ ನಾನು ಕೇಳುತ್ತೇನೆ. ಶನಿ, ನೀನು ನನಗೆ ಹೇಳಿದ್ದೆಲ್ಲವನ್ನು ಭದ್ರಾಳಿಗೂ ಹೇಳು ಪುತ್ರ. ಶನಿಯು ಆಗ ಮಹಾದೇವನೊಂದಿಗೆ ಕಾಳಗಕ್ಕೆ ಇಳಿಯುತ್ತಾನೆ. ಇಳಿಯಲೇಬೇಕು. ಮೈ ಮೇಲೆ ಒಂದೇ ಒಂದು ಗಾಯವೂ ಇಲ್ಲದೆ ರಣರಂಗಕ್ಕೂ ಹೋಗದೆಯೇ ಈ ಯುದ್ಧವನ್ನು ಗೆಲ್ಲುವುದು ನಾನು ಮಾತ್ರ. ಹೌದು, ಈ ಯುದ್ಧದಲ್ಲಿ ಗೆಲುವಿರುವುದು ನನಗೆ ಮಾತ್ರ. ಸನ್ಯಾದೇವಿ, ಶನಿಗಾಗಿ ಈ ಭದ್ರ ಏನು ಬೇಕಾದರೂ ಮಾಡುತ್ತಾಳೆ. ಬಹುಬೇಗ ಹೋಗಿ ಶನಿಗೆ ಈ ವಿಷಯ ತಿಳಿಸಬೇಕು, ಇಲ್ಲವಾದರೆ ಅನರ್ಥ ಸಂಭವಿಸಬಹುದು. ಹಾಂ.
ನಾರಾಯಣ, ತಾವು ಸಿದ್ಧರಾಗಿದ್ದೀರಲ್ಲವೇ? ನಾನು ಸಿದ್ಧನಿದ್ದೇನೆ, ಆದರೆ ಪ್ರಶ್ನೆ ಅದಲ್ಲ, ನೀನು ಇದಕ್ಕೆ ಎಷ್ಟರ ಮಟ್ಟಿಗೆ ಸಿದ್ಧನಾಗಿರುವೆ ಎನ್ನುವುದು. ಕಾಕರಾಜ, ಹೋಗು, ಅಂಜನಿ ಮಾತೆಯನ್ನು ಕರೆದುಕೊಂಡು ಬಾ. ಶನಿ, ಎಲ್ಲವೂ ಕುಶಲವೇ ತಾನೆ? ಇಲ್ಲ ಋಷಿವರ್ಯ, ಯಾವುದೂ ಸರಿಯಿಲ್ಲ. ಅದಕ್ಕಾಗಿಯೇ ನಾನು ಇಲ್ಲಿಗೆ ಬಂದೆ. ನೀವು ಪ್ರತಿ ಬಾರಿಯೂ ಹನುಮನ ಬಗ್ಗೆ ಎಚ್ಚರದಿಂದಿರು ಎಂದು ಹೇಳುತ್ತಿದ್ದೀರಿ, ಆದರೆ ನಾನು ನಿಮ್ಮ ಮಾತುಗಳನ್ನು ಕೇಳಲೇ ಇಲ್ಲ. ನಾನು ಯಾವತ್ತೂ ಹನುಮನ ಬೆಂಬಲಕ್ಕೆ ನಿಂತೆ. ನನ್ನ ಈ ನಿರ್ಧಾರದಿಂದಾಗಿ ಇಂದು ಇಡೀ ಸೂರ್ಯಲೋಕವೇ ವ್ಯಥೆಯಲ್ಲಿದೆ, ವ್ಯಾಕುಲಗೊಂಡಿದೆ. ಈ ನೋವಿಗೆ ಕಾರಣ ಹನುಮ. ಶನಿ, ನಾನು ನಿನಗೆ ಎಂದೋ ಎಚ್ಚರಿಸಿದ್ದೆ. ಅಂದು ನೀನು ಹನುಮನಿಗೆ ಶಾಪ ನೀಡದಂತೆ ನನ್ನನ್ನು ತಡೆದಿದ್ದೆ, ಅವನನ್ನು ರಕ್ಷಿಸಿದ್ದೆ. ಆದರೆ ಇನ್ನು ಮುಂದೆ ಆ ಉದ್ಧಟ ವಿಧ್ವಂಸಕಾರಿಯನ್ನು ಶಾಪದಿಂದ ನೀನು ರಕ್ಷಿಸಲಾರೆ. ಅದು ಹಾಗಲ್ಲ ಋಷಿವರ್ಯ, ಸಮಸ್ಯೆ ಹನುಮನದ್ದಲ್ಲ, ಆ ಶಕ್ತಿಗಳದ್ದು, ಅವನಲ್ಲಿ ಸಮಾಹಿತಗೊಂಡಿರುವ ಶಕ್ತಿಗಳದ್ದು. ಅವನು ಸಿದ್ಧಿ ಮತ್ತು ಶಕ್ತಿಗಳಿರುವ ಜ್ಞಾನಿ. ಕೆಲವೊಮ್ಮೆ ಅವನಲ್ಲಿ ಅಸಮತೋಲನ ಕಾಣುತ್ತವೆ ಅಷ್ಟೇ. ಸಮಸ್ಯೆ ಶಕ್ತಿಗಳದಲ್ಲ, ಅವನ ಕಪಿ ಸ್ವಭಾವದ್ದು. ಶನಿ, ನಿನ್ನ ವಿಶ್ಲೇಷಣೆಯೇ ಸರಿ ಎನಿಸುತ್ತಿದೆ. ಸಮಸ್ಯೆ ಹನುಮನದಲ್ಲ, ಅವನಲ್ಲಿರುವ ಶಕ್ತಿ ಮತ್ತು ಸಿದ್ಧಿಗಳದ್ದು ಎನಿಸುತ್ತಿದೆ. ನಾನು ಅವನಿಗೆ ವಿಷಯ ತಿಳಿಸಲೇಬೇಕು. ಶನಿಗೆ ನಾನೇ ಈ ವಿಷಯವನ್ನು ಹೇಳುತ್ತೇನೆ. ಸನ್ಯಾದೇವಿಯ ಷಡ್ಯಂತ್ರದ ಬಗ್ಗೆ ಶನಿಗೆ ತಿಳಿಯಲೇಬೇಕು. ನಾನು ಅದನ್ನು ಈಗಲೇ ಮಾಡುತ್ತೇನೆ. ಹೌದು, ಅದೇ ಅಗತ್ಯ. ಈಗಲೇ ಹೋಗಿ ಅವನಿಗೆ ವಿಷಯ ತಿಳಿಸು. ಈ ಮರ, ಆ ಫಲಗಳು ಎಷ್ಟು ಸುಂದರ! ಹಣ್ಣನ್ನು ಮತ್ತೆ ತಿನ್ನಬಹುದು. ಈಗ ನಾನು ಶನಿಗೆ ಸನ್ಯಾದೇವಿಯ ಷಡ್ಯಂತ್ರ ತಿಳಿಸಬೇಕು, ಅದು ಅಗತ್ಯ. ಆದರೂ ಒಂದೇ ಒಂದು ಫಲ ತಿಂದರೆ ಹೇಗಿರುತ್ತದೆ? ತಿಂದರೆ ಒಳ್ಳೆಯದು, ಏಕೆಂದರೆ ನನಗೆ ಶಕ್ತಿ ದೊರೆಯುತ್ತದೆ, ನನ್ನ ನಡಿಗೆಯ ವೇಗ ಇನ್ನಷ್ಟು ಹೆಚ್ಚಾಗುತ್ತದೆ, ಆಗ ನಾನು ಬೇಗ ತಲುಪಬಹುದು. ಅದೇ ಸರಿ. Thank you.
ಬೇಡ ಹನುಮ. ಅಯ್ಯೋ ಹನುಮ ಬೇಡ, ನಿಲ್ಲು. ಆ ಫಲಗಳನ್ನು ಕೀಳಬೇಡ. ಇದು ಮಾತಂಗ ಋಷಿಯ ಆಶ್ರಮ, ಕೆಳಗೆ ಬಂದು ಬಿಡು. ಹನುಮ ಬೇಡ ಹನುಮ. ಮರದ ಕೆಳಗೆ ಕೂತಿದ್ದೀರೆಂದು ನನಗೆ ತಿಳಿದಿರಲಿಲ್ಲ. ಶನಿ, ನೀನು ಇಲ್ಲೇ ಇರುವೆಯಾ? ಒಳ್ಳೆಯದಾಯ್ತು. ನಿನಗೊಂದು ಮುಖ್ಯ ವಿಚಾರ ಹೇಳಬೇಕಾಗಿತ್ತು. ನಿನಗೆ ಗೊತ್ತಾ ಶನಿ, ನಾನೀಗ ಏನು ನೋಡಿದೆ ಅಂದರೆ? ನಿಲ್ಲಿಸು ಹನುಮ. ನಾನು ನಿನಗೆ ಎಚ್ಚರಿಕೆ ನೀಡಿದ್ದು ನೆನಪಿದೆಯೇ? ನೀನು ಇನ್ನೊಮ್ಮೆ ನನಗೆ ಅಥವಾ ನನ್ನ ಆಶ್ರಮಕ್ಕೆ ತೊಂದರೆಯನ್ನು ಉಂಟು ಮಾಡಿದರೆ ನಿನ್ನನ್ನು ನನ್ನ ಶಾಪದಿಂದ ಚನಿಯೋ ರಕ್ಷಿಸಲಾರ ಎಂದು ಹೇಳಿದ್ದು ನೆನಪಿದೆಯೇ? ಕ್ಷಮಿಸಿರಿ ಶಿವರ್ಯ, ನಾನು ಉದ್ದೇಶಪೂರ್ವಕವಾಗಿ ನಿಮಗೆ ತೊಂದರೆ ನೀಡಬೇಕೆಂದು ಇದನ್ನು ಮಾಡಲಿಲ್ಲ. ಕ್ಷಮಿಸಿರಿ ಶಿವರ್ಯ, ಹನುಮನನ್ನು ಕ್ಷಮಿಸಿ ಬಿಡಿ. ಸಾಧ್ಯವಿಲ್ಲ, ಈಗ ನಿನಗೆ ಕ್ಷಮೆ ಇಲ್ಲ, ನಿನಗೆ ದಂಡನೆಯೇ ಸೂಕ್ತ. ನಿನಗೆ ನಿನ್ನ ಸಿದ್ಧಿ ಮತ್ತು ಶಕ್ತಿಗಳ ಬಗ್ಗೆ ಬಹಳ ಅಹಂಕಾರವಿದೆಯಲ್ಲವೇ? ನಾನು ಮಾತಂಗ ಮುನಿ, ನನ್ನ ತಪೋಬಲವನ್ನು ಬಳಸಿ ನಿನಗೆ ಶಾಪವನ್ನು ನೀಡುತ್ತಿದ್ದೇನೆ. ನೀನು ಈ ತನಕ ಆರ್ಜಿಸಿರುವ ಶಕ್ತಿ ಮತ್ತು ಸಿದ್ಧಿಗಳು ಎಲ್ಲವೂ ಮರೆತು ಹೋಗಲಿ. ಈ ಶಾಪದಿಂದ ಏನಾಗುತ್ತದೆ? ಅದರಿಂದ ಶಕ್ತಿ ಇಲ್ಲವಾಗುತ್ತದೆ, ಸಿದ್ಧಿಗಳನ್ನು ಮರೆತು ಬಿಡುತ್ತೇನೆ, ಅಷ್ಟೇ ತಾನೆ? ಆದರೆ ನನ್ನ ಮಿತ್ರ ಶನಿ ಸದಾ ನನ್ನ ಜೊತೆಗಿರುತ್ತಾನಲ್ಲವೇ? ನನ್ನ ಮಿತ್ರ ಶನಿ ನನ್ನ ಜೊತೆ ಇರುವಾಗ ಈ ಸಿದ್ಧಿ ಶಕ್ತಿಗಳನ್ನು ಮರಳಿ ಪಡೆಯಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಪ್ರತ್ಯಕ್ಷದಿಂದ ಆರಂಭಿಸಿ ಪ್ರಮಾಣದವರೆಗೂ ಎಲ್ಲವೂ ನಿನ್ನಿಂದಲೇ ನನಗೆ ತಿಳಿಯಲಿದೆ ಶನಿ. ಇಲ್ಲ ಹನುಮ, ಋಷಿವರ್ಯರ ಶಾಪವೇನೆಂದು ಗಮನಿಸಿದೆಯಾ?
ನಿನ್ನ ಎಲ್ಲಾ ಶಕ್ತಿ ಎಲ್ಲಾ ಸಿದ್ಧಿಗಳನ್ನು ಮರೆಯುವೆ. ಈ ಜಗತ್ತಿನಲ್ಲಿ ನಾವು ಗಳಿಸಿದ ಅತ್ಯಂತ ದೊಡ್ಡ ಶಕ್ತಿಯೆಂದರೆ ಮಿತೃತ್ವವಲ್ಲವೇ? ಈ ಶಾಪದ ಕಾರಣದಿಂದಾಗಿ ನನ್ನನ್ನು ಮರೆಯಬೇಕಾಗುತ್ತದೆ. ನನಗದು ಸಾಧ್ಯವಿಲ್ಲ. ನಾನು ಸದಾ ನಿನ್ನನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಸರಿ, ನಾನು ಯಾವುದನ್ನು ಮರೆಯುವುದಿಲ್ಲ. ನೀನು ಎಲ್ಲವನ್ನು ಮರೆಯುವುದಿಲ್ಲ ಹನುಮ. ನಿನ್ನ ಮಾತೆ ನಿನ್ನ ಸ್ಮರಣಾಕೋಶದಲ್ಲಿ ಸದಾ ಇರುತ್ತಾಳೆ. ಏಕೆಂದರೆ ನೀನು ಅವರನ್ನು ಪಡೆದದ್ದು ನೀನು ಹುಟ್ಟಿದ ಮೇಲಲ್ಲ. ಈ ಆಶ್ರಮ, ಮಾತಂಗ ಮುನಿಗಳು ಎಲ್ಲರೂ ನಿನ್ನ ನೆನಪಿನಲ್ಲಿರುತ್ತಾರೆ. ನನ್ನನ್ನಂತೂ ನೀನು ಮರೆಯಲೇಬೇಕು ಹನುಮ. ಋಷಿವರ್ಯ, ನನ್ನನ್ನು ಕ್ಷಮಿಸಿ. ಈ ಶಾಪದಿಂದ ನನ್ನನ್ನು ಮುಕ್ತಗೊಳಿಸಿ. ನಾನು ನಿಮಗೆ ಅವಮಾನ ಮಾಡುವ ಉದ್ದೇಶ ಹೊಂದಿರಲಿಲ್ಲ. ನೀವು ಏನೇ ಹೇಳಿದರು ಅದನ್ನು ನಾನು ಮಾಡುವೆ. ನನ್ನನ್ನು ಈ ಶಾಪದಿಂದ ವಿಮೋಚಿಸಿ. ನೀವು ಬೇರೆ ಏನು ಬೇಕಾದರೂ ಆದೇಶಿಸಿ. ನನ್ನನ್ನು ಈ ಶಾಪದಿಂದ ಮುಕ್ತಗೊಳಿಸಿ. ನನ್ನನ್ನು ಕ್ಷಮಿಸು ಹನುಮ. ಈ ಶಾಪದಿಂದ ಮುಕ್ತಗೊಳಿಸಲು ನನಗೂ ಸಾಧ್ಯವಿಲ್ಲ. ಆದರೆ ನಾನು ನಿನಗೊಂದು ಆಶೀರ್ವಾದ ನೀಡುತ್ತಿದ್ದೇನೆ. ನಿನಗೆ ಆ ಶಕ್ತಿಗಳು ಮತ್ತು ಸಿದ್ಧಿಯ ಅಗತ್ಯ ಯಾವಾಗ ಬೀಳುತ್ತದೆಯೋ ಆಗ ನಿನಗೆ ಯಾರಾದರೂ ಒಬ್ಬರು ಅವುಗಳನ್ನು ಜ್ಞಾಪಿಸುತ್ತಾರೆ. ಆಗ ನಿನಗೆ ಆ ಸಿದ್ಧಿಗಳು ಮತ್ತು ಶಕ್ತಿಗಳು ಯಾಕೆ ಶನಿ, ಯಾಕೆ ನಾನು ನಿನ್ನನ್ನು ಮರೆತು ಬಿಡಬೇಕು? ಏಕೆಂದರೆ ನಮ್ಮ ಮಿತ್ರತ್ವದ ಅಂತ್ಯವೇ ನಿನ್ನ ಪ್ರಾರಬ್ಧದ ಆರಂಭ. ಪ್ರಾರಬ್ಧ? ಎಂತಹ ಪ್ರಾರಬ್ಧ ಶನಿ, ಇದೆಂತಹ ಪ್ರಾರಬ್ಧ? ಇಲ್ಲಿ ನೀನೊಂದು ಕಠೋರ ಪರೀಕ್ಷೆಯನ್ನೇ ಎದುರಿಸುತ್ತಿರುವೆ. ನಿನಗೆ ಕಷ್ಟಗಳು ಸರಣಿಯಾಗಿ ಎದುರಾಗುತ್ತಿವೆ. ಇಂಥ ಒಂದು ಕಠೋರ ಪರೀಕ್ಷೆಯನ್ನು ಎದುರಿಸಲು ನೀನೇಕೆ ಮುಂದಾಗಿರುವೆ ಶನಿ? ಈ ಅಂಧಕಾರದಲ್ಲಿ ನಾನು ಒಬ್ಬನನ್ನು ಬಿಟ್ಟು ನೀನು ಹೋಗುತ್ತಿರುವುದು ಎಲ್ಲಿ ಶನಿ? ಸೂರ್ಯೋದಯಕ್ಕೂ ಮೊದಲಿನ ಸಮಯ. ಅಂಧಕಾರದ ತೀವ್ರತೆ ಬಹಳ ಹೆಚ್ಚು. ನಿನ್ನ ಬದುಕಿನಲ್ಲಿಯೂ ಭಕ್ತಿಯ ಸೂರ್ಯೋದಯದ ಸಮಯ ಹತ್ತಿರ ಬರುತ್ತಿದೆ. ಇಂದಿನಿಂದ ಆರಂಭವಾಗುವ ನಿನ್ನ ಬದುಕಿನ ಯಾತ್ರೆ ನಿನ್ನನ್ನು ನಿನ್ನ ಆರಾಧ್ಯನ ಬಳಿಗೆ ಕರೆದೊಯ್ಯುತ್ತದೆ. ಈ ಯಾತ್ರೆಯನ್ನು ನೀನು ಒಂಟಿಯಾಗಿಯೇ ಮಾಡಬೇಕು. ನಿನ್ನ ಆರಾಧ್ಯನನ್ನು ಭೇಟಿಯಾಗುವ ಸಮಯಕ್ಕೆ ನೀನು ಪೂರ್ಣತೆಯ ಅನುಭವವನ್ನು ಪಡೆಯುವೆ.
ನೀನು ಇದನ್ನೇ ಬಯಸಿದ್ದೆ ಅಲ್ಲವೇ ಮಿತ್ರ? ನೀನು ನನಗೊಂದು ಮಾತು ಕೊಡು, ನಾವು ಮತ್ತೆ ಭೇಟಿ ಆಗುತ್ತೇವೆಂದು ಹೇಳು ಶನಿ. ಅದಕ್ಕೂ ಮೊದಲು ನಾನು ನಿನಗೊಂದು ವಿಷಯ ಹೇಳಬೇಕು. ನಾನು ಎಲ್ಲವನ್ನೂ ಮರೆಯುವ ಮೊದಲು ಅದನ್ನು ಹೇಳಬೇಕು. ಭದ್ರಾಳ ವಿಷಯದಲ್ಲಿ ಅದು ಏನು ಹೇಳು ಅನುಮ, ಹೇಳು ಅನುಮ, ಏನದು ಹೇಳು. ಅದು ಅವಳನ್ನು ಅವಳನ್ನು ಹಿಡಿದಿಟ್ಟುಕೊಂಡು ಹನುಮ, ಹನುಮ ಅದೇನು ಹೇಳು ಹನುಮ.